ಎಜೆ ನ್ಯೂಸ್ಗೆ ಸ್ವಾಗತ. ವಿಧಾನಸಭೆ ಚುನಾವಣೆಗೆ 80 ದಿನಗಳು ಬಾಕಿ ಇದ್ದು ನಮ್ಮ ಅಂತಿಮ ಹೋರಾಟ, ಇದರಲ್ಲಿ ಅಂತಿಮ ನಿರ್ಣಯ ಕೈಗೊಳ್ಳುತ್ತೇವೆ. ಪಂಚಮಸಾಲಿಗಳು 150 ಕ್ಷೇತ್ರಗಳಲ್ಲಿ ನಿರ್ಣಾಯಕ ಸ್ಥಾನದಲ್ಲಿದ್ದೇವೆ. ಇದು ಸಿಎಂಗೆ ಸಹ ಗೊತ್ತಿದೆ. ಇದೇ ರೀತಿ ಚಲ್ಲಾಟ ಆಡಿದರೆ 13ಕ್ಕೆ ಮನೆ ಮುತ್ತಿಗೆ ಹಾಕಿ ಅಂತಿಮ ಹೋರಾಟ ಕೈಗೊಳ್ಳುತ್ತೇವೆ. ರಾಜ್ಯ ಸರ್ಕಾರ ಆಗುವುದಿಲ್ಲ ಎಂದು ತಿಳಿಸಿದರೆ ದೆಹಲಿಗೆ ಪಾದಯಾತ್ರೆ ಮಾಡುತ್ತೇವೆ. ಅಲ್ಲಿ ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕುವುದಾಗಿ ತಿಳಿಸಿದರು. ನಮಗೆ 2A ಸಮಾನ ಪ್ರತಿಶತ 15% ಮೀಸಲಾತಿ ನೀಡಬೇಕು. ಪಂಚಮಸಾಲಿಗಳಿಗೆ 2A ಮೀಸಲಾತಿ ನೀಡಬಾರದು ಎಂಬ ಕಾಣದ ಕೈಗಳ ಸರ್ಕಾರದಲ್ಲಿಯೇ ಇವೆ. ಸಚಿವರು ಇದ್ದರೂ ಕೂಡ ಈ ಹಿಂದೆ DCM ಆದವರು ಇದ್ದಾರೆ. ಸರ್ಕಾರದಲ್ಲಿರುವವರು ನಮ್ಮವರು ಸಹ ನಮ್ಮ ಜೊತೆ ಆಟವಾಡುತ್ತಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಳಿಕ ಪಂಚಮಸಾಲಿ ಕೂಡಲ ಸಂಗಮ ಪೀಠದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಮಾತನಾಡಿದ್ದು, ಮೀಸಲಾತಿ ಘೋಷಣೆಗೆ ಸರ್ಕಾರ 2 ತಿಂಗಳು ಕೇಳುತ್ತಿದೆ. ಆದರೆ ಸರ್ಕಾರ 2 ತಿಂಗಳು ಕೇಳಿ ಚುನಾವಣೆ ನೀತಿ ಸಂಹಿತೆ ಬಂದರೆ ಮತ್ತೆ ಮುಂದೂಡಲಾಗುತ್ತೆ. ಅದಕ್ಕಾಗಿ ಇದೇ 13ರ ಒಳಗೆ ಸರ್ಕಾರ ಮೀಸಲಾತಿ ನೀಡಬೇಕು. 13ರ ಒಳಗಾಗಿ ಸಿಎಂ ನಮ್ಮ ಸಮಾಜದ ಮುಖಂಡರ ಸಭೆ ಕರೆದು ಸ್ಪಷ್ಟೀಕರಣ ನೀಡಲಿ, ಇಲ್ಲದಿದ್ದರೆ ಮುಂದಿನ ಹೋರಾಟದ ಬಗ್ಗೆ ತಿಳಿಸುವುದಾಗಿ ಶ್ರೀಗಳು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ರವಾನೆ ಮಾಡಿದ್ದಾರೆ. ಜಿಲ್ಲೆ ಸಭೆ ಮುಗಿಯೋದು ಸ್ವಲ್ಪ ತಡವಾಯಿತು. ಕಾರಣ ಅಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ತಾಯಿಯವರು ಇಲ್ಲೇಕಾಗಿದ್ದರು. ಹಾಗಾಗಿ 1 ಗಂಟೆ ಶುರುವಾಯಿತು. ಇಲ್ಲಿ ಬರಲಿಕ್ಕೆ 1 ಗಂಟೆ ಶುರು, 4:30 ಮುಗೀತು. ಅದಕ್ಕೆ ನಾನು ಗುಂಡು ಪಾಠ ಹೇಳಿ ಮೆಸೇಜ್ ಹಾಕ್ಕೊಡು, ಬರೋದು ನನಗೆ 1 ಗಂಟೆ ಆಗುತ್ತೆ ಅಂತೇಳಿ ಇಲ್ಲಿ ಬಂದಿರತಕ್ಕಂಥದ್ದು. ಮಾಧ್ಯಮದ ಬಂಧುಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ 5ನೇ ತಾರೀಕು ನಡೆದಂಥ ಲಿಂಗಾಯತ ಪಂಚಮಸಾಲಿ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ನಿರ್ಣಯಗಳು ತೆಗೆದುಕೊಂಡ ಹಾಗೆ December 29 ಸಚಿವ ಸಂಪುಟದ ಎಲ್ಲ ನಿರ್ಣಯಗಳನ್ನು ತಿರಸ್ಕಾರ ಮಾಡಿ January 12 ಸರ್ಕಾರಕ್ಕೆ ಗಡುವನ್ನು ಕೊಟ್ಟಿದ್ವಿ. ಮೀಸಲಾತಿ ವಿಚಾರವಾಗಿ ಸರ್ಕಾರ ತೆಗೆದುಕೊಂಡಂಥ ನಿರ್ಣಯದ ಕುರಿತಾಗಿರ್ತಕ್ಕಂಥ ಗೆಜೆಟ್ ಪತ್ರವನ್ನು ಹೊರಡಿಸ್ಬೇಕು, ಅಂದರೆ ಅಧಿಸೂಚನೆ ಆದೇಶ ಪತ್ರವನ್ನು ಹೊರಡಿಸ್ಬೇಕು. ಹಿಂದೆ ಹೋದರೆ ಜನವರಿ 13 ಹಾವೇರಿ ಜಿಲ್ಲೆ ಸಿಗ್ಗಾವಿಯ ಮನೆ ಮುಂದೆನೇ ಬೃಹತ್ ಹೋರಾಟವನ್ನು ಅಂದ್ಕೊಳ್ತೀವಿ ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ನಾವು ಗಡುವನ್ನು ಕೊಟ್ಟಿದ್ವಿ. ಆ ಗಡುವಿಗೆ ಪ್ರಕಾರವಾಗಿರಿ ಇವತ್ತು ರಾಜ್ಯಾದ್ಯಂತ ಸಮಾಜ ಬಾಂಧವರು ಸಹ ತಮ್ಮದೇ ರೀತಿಯಾಗಿ ಒತ್ತಡವನ್ನು ಹಾಕ್ತಿದ್ದಾರೆ, ಮತ್ತು ಎಲ್ಲರೂ ಸಹ 13ಕ್ಕೆ ಬರಲಿಕ್ಕೆ ತಯಾರಾಗಿದ್ದಾರೆ. ನಾನು ಸಹ ಕಳೆದ 3-4 ದಿವಸಗಳಿಂದ ಬೆಳಗಾವಿ ನಿಮ್ಮ ರಾಜ್ಯ ಬೈಠಕ್ ಕೂಶ್ಕೊಂಡು 3-4 ದಿವಸಗಳ ಕಾಲ ಹಾವೇರಿ ಜಿಲ್ಲೆಯ ಅನೇಕ ತಾಲೂಕು ಜನರನ್ನು ಭೇಟಿ ಮಾಡಿ ಸರ್ಕಾರ ಈ ರೀತಿಯಾಗಿ ಕೊಟ್ಟ ಮಾತನ್ನು ತಪ್ಪಿಟ್ಟು ತಾಯಿ ಹಣೆ ಮಾಡಿ ಇಲ್ಲೇ ಒಂದು ಕಡೆ ಮಾತಿಗೆ ತಪ್ಪಿ ನಡೆದುಕೊರೋ ಕಾರಣಕ್ಕೋಸ್ಕರವಾಗಿ ಸಮಾಜದಲ್ಲಿ ಅಸಮಾಧಾನ ಉಂಟಾಗಿದೆ. ಹಾಗಾಗಿ ಶಿಗ್ಗಾವಿಂದನೇ ಮತ್ತೆ ಹೋರಾಟವನ್ನು ಶುರು ಮಾಡಬೇಕು ಅಂತ ನಿರ್ಧಾರ ಮಾಡಲಾಗಿದೆ. ತಾವೆಲ್ಲರೂ ಸಹ 13 ಬರಬೇಕು ಅಂತೇಳಿ ಹಾವೇರಿ ಜಿಲ್ಲೆ ಜನರಿಗೂ ಸಹ ಮನವರಿಸುವ ಪ್ರಯತ್ನ ಮಾಡಲಾಗಿದೆ. ಈ ನಡುವೆ ಬಸವ ಪಾಟೀಲ್ ಯತ್ನಾಳ ಜೊತೆಯಲ್ಲಿ ಅನೇಕ ನಮ್ಮ ಸಂಬಂಧಪಟ್ಟಂಥ ಪಕ್ಷದ ನಾಯಕರು ಸಹ ಮಾತನಾಡಿದ್ದಾರೆ, ಮತ್ತು ನನ್ನ ಜೊತೆ ಸಹ ಅನೇಕರು ಮಾತನಾಡಿದ್ದಾರೆ. ಅದು ನಮ್ಮ ಉದ್ದೇಶ ಏನಪ್ಪ ಅಂದರೆ 12ನೇ ತಾರೀಕಿನ ಒಳಗಾಗಿಯೇ ಆದೇಶ ಪತ್ರ ಹೊರಡಿಸ್ಬೇಕೆನ್ನುವಂಥ ಒಂದು ಗಟ್ಟಿ ನಿಲುವಿನಿದೆ. ಅಂದರೆ ಈಗೇನು ನಮಗೆ ಪಂಚಮಸಾಲಿಗಳಿಗೆ ಮತ್ತು ಉಳಿದ ಎಲ್ಲ ಲಿಂಗಾಯತ ಒಳಗೊಂಡು D ಗ್ರೂಪ್ ಕೊಡ್ತೀವಿ ಅಂತ ಹೇಳಿದರೆ ಆ ಬಗ್ಗೆ ಸ್ಪಷ್ಟತೆಯಲ್ಲಿ ಕಾರಣಕ್ಕೆ ನಾವು ತಿರಸ್ಕಾರ ಮಾಡಿದ್ವಿ. ಹಾಗಾಗಿ ಕೊನೆ ಪಕ್ಷ ಸಚಿವ ಸಂಪುಟದಲ್ಲಿ ನೀವೇನು ನಿರ್ಣಯ ತೆಗೆದುಕೊಂಡಿದ್ವಿ, ಇಲ್ಲ ನಾವು ಮಾಡೇ ಮಾಡ್ತೀವಿ, ಒಳ್ಳೆಯದನ್ನು ಮಾಡೀವಿ, ಗಟ್ಟಿ ತೀರ್ಮಾನ ಮಾಡೇವೆ ಅಂತೇಳಿ ಒಂದು ಕಡೆ ನಮ್ಮ ಸಮಾಜ ಸಂಬಂಧಪಟ್ಟ ಶಾಸಕರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಹೇಳಿಸ್ತಿದ್ದಾರೆ. ಆದರೆ ಅದಕ್ಕೆ ನಾವೇನು ಹೇಳಿದಪ್ಪ, 12ನೇ ತಾರೀಕಿಗೆ ಸಚಿವ ಸಂಪುಟ ನಿರ್ಣಯ ತೀರ್ಪು, ಅದನ್ನು ಆದೇಶ ಪತ್ರವನ್ನು ರಾಜ್ಯಪತ್ರವನ್ನು ಅಂದರೆ ಗೆಜೆಟ್ ನೋಟಿಫಿಕೇಶನ್ ಸಹ ನಮಗೆ ಕೊಟ್ಟರಪ್ಪ ಅಂದರೆ ನಾವು ಅದನ್ನು ಕೂಲಕೋಶ ಪರಿಶೀಲನೆ ಮಾಡೋಕ್ಕಾಗುತ್ತೆ. ಉದ್ದೇಶಕ್ಕೆ ನಾವು ಗಡುವು ಕೊಟ್ಟಿದ್ದೀವಿ. ಈ ಗಡುವನ್ನು ಕೊಡಲಾರ್ದೇ ನಮ್ಮ ನಂಬರಿ, ಇನ್ನೂ 2 ತಿಂಗಳ ಕಾಲ ಕಾಲಾವಕಾಶವನ್ನು ಕೊಡ್ರಿ, ನಾನೇನೋ ಒಳ್ಳೆಯದನ್ನು ಮಾಡೋಕ್ಕೆ ಹೊಡೆಯಿದ್ದೀನಿ, ನಿಮ್ಮ ನ್ಯಾಯ ಕೊಟ್ಟೇ ಕೊಡ್ತೀನಿ ಅಂತೇಳಿ ಒಂದು ಮೌಖಿಕವಾಗಿ ಮಾತನಾಡುವಂಥದ್ದು ಅಷ್ಟೊಂದು ಸರಿಯಲ್ಲ ಅಂತ. ಆದೇಶ ಪತ್ರಗಳಿತ್ತಪ್ಪ ಅಂದರೆ ನಾವು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಚರ್ಚೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅಕಸ್ಮಾತ್ ಅದರಲ್ಲಿ ಏನಾದರೂ ನಮಗೆ ಮೀಸಲಾತಿ ಪ್ರಮಾಣ ಹೆಚ್ಚು ಅಥವಾ ಕಡಿಮೆನೋ ಅದ್ರ ಬಗ್ಗೆ ಸರ್ಕಾರಕ್ಕೆ ಒತ್ತಡ ಮಾಡೋಕೆ ಅನುಕೂಲ ಆಗುತ್ತೆ. ಆದರೆ ಕೇವಲ ಮಾತಿನ ಮೂಲಕವಾಗಿ ಮನವರಿಸುವ ಪ್ರಯತ್ನ ಮಾಡೋದಕ್ಕಿಂತ 12ನೇ ತಾರೀಕೊಳಗೆ ಆದೇಶ ಪತ್ರ ಕೊಡಬೇಕೆನ್ನುವಂಥ ಏನು ಗಟ್ಟಿ ನಿಲುವನ್ನು 5ನೇ ತಾರೀಕಿನ ಬೈಠಕ್ ಮಾಡಿ ರಾಜ್ಯ ಕಾರ್ಯಕಾರಿಣಿ, ಆ ಪ್ರಕಾರವಾದಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ. ಅಷ್ಟೊಳಗೆ ತಾವು ಸರ್ಕಾರ ಇನ್ನೂ 48 ಗಂಟೆ ಟೈಮ್ ಐತಿ, ಅಷ್ಟೊಳಗೆ ತಾವು ಏನು ಮಾಡ್ತೀರಿ ಮಾಡಬೇಕು. ಇಲ್ಲದೆ ಹೋದ್ರೆ 13ಕ್ಕೆ ನಾವಂತರೂ ಮುಖ್ಯಮಂತ್ರಿ ಮನೆ ಮುಂದೆ ನಮ್ಮ ಸತ್ಯಾಗ್ರಹದ ಮೂಲಕ ಒಂದು ದಿನದ ಬೃಹತ್ ಧರಣಿ ಸತ್ಯಾಗ್ರಹದ ಮೂಲಕವಾಗಿ ಹೋರಾಟವನ್ನು ಅಲ್ಲಿಂದಲೇ ಶುರು ಮಾಡ್ತೀವಿ. ಅಲ್ಲಿಂದಲೇ ರಾಜ್ಯಾದ್ಯಂತ
ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಸಹ ಅವತ್ತೇ ತೀರ್ಮಾನ ಮಾಡ್ತೀವಿ. ರಾಜ್ಯಾದ್ಯಂತ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಬೇಕು ಅಥವಾ ಪ್ರತಿ ಶಾಸಕರ ಮನೆಯ ಮುಂಭಾಗದಲ್ಲಿ ಮಾಡಬೇಕು ಅಥವಾ ಈ ಮೀಸಲಾತಿ ಹೋರಾಟಕ್ಕೆ ಯಾರು ನಮಗೆ ಅಡ್ಗಲಾಗಿದ್ದಾರೆ, ಯಾರು ನಮಗೆ ತೊಂದರೆ ಕೊಟ್ಟಿದ್ದಾರೆ, ಯಾರು ಇದಕ್ಕೆ ಹಿನ್ನಡೆ ಮಾಡಿದ್ದಾರೆ ಪಕ್ಷಾತೀತವಾಗಿ, ಯಾವುದೇ ಪಕ್ಷಕ್ಕಿಲ್ಲ ಪಕ್ಷಾತೀತ ಎಲ್ಲ ಪಕ್ಷದಲ್ಲಿ ಕೆಲವರು ಇದಕ್ಕೆ ತೊಂದರೆ ಕೊಟ್ಟಿದ್ದಾರೆ ಅಂಥವರ ಮನೆ ಮುಂದೆ ಹೋಗಿ ಹೋರಾಟ ಮಾಡಬೇಕು. ಯಾವ ರೀತಿ ಮಾಡಬೇಕನ್ನು ಸಹ 13ನೇ ತಾರೀಕಿನಂತ ಸತ್ಯಾಗ್ರಹದಲ್ಲೇ ನಾವು ಮುಂದಿನ ಹೋರಾಟ ಮಾಡ್ತೀವಿ. ಈಗಾಗಲೇ ನಮ್ಮ ಶಿಗ್ಗಾವಿ ತಾಲೂಕಿನ ಜನ ಹೇಳಿದ್ರಪ್ಪ ಅಂದರೆ 13ನೇ ತಾರೀಕು ಮಾಡಿದ್ದ ಸತ್ಯಾಗ್ರಹವನ್ನು ನಿಲ್ಲಿಸಲೇಬೇಡ್ರಿ, ನಿರಂತರ ಮಾಡಿರಿ ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಅದೇ ತೆರನಾಗಿ ನಮ್ಮ ಧಾರವಾಡ ಜಿಲ್ಲೆಯ ಸಮಾಜ ಬಾಂಧವರು ಇಲ್ಲ ಅಲ್ಲಿಗಿಂತ ಹುಬ್ಬಳ್ಳಿ ಮನೆ ಮುಂದೆ ಮಾಡಿರಿ ಅಂತ ಕೆಲವು ಸಲಹೆ ಕೊಟ್ಟಿದ್ದಾರೆ. ಒಟ್ಟಾರೆ ಎಲ್ಲ ಸಲಹೆಗಳನ್ನು ಸ್ವೀಕಾರ ಮಾಡಿ ಆ ಶಿಗ್ಗಾವಿ ಜನ ಓಟಕ್ಕಿದ್ದರೆ ಶಿಗ್ಗಾವಿ ಜನರಲ್ಲಿ ಜಾಗೃತಿ ಮೂಡಿಸಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಶಿಗ್ಗಾವಿಯಿಂದನೇ ಹೋರಾಟ ಮಾಡಬೇಕು ಅಂತೇಳಿ ಗಟ್ಟಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ನಾಡಿನ ಎಲ್ಲ ನಮ್ಮ ಕುಲ ಬಾಂಧವರುಗಳಿಗೆ ಇಚ್ಛೆಪಡ್ತೀನಿ 13ನೇ ತಾರೀಕು ಸತ್ಯಾಗ್ರಹ ಮಾಡೋದಂತೂ ಶತಸಿದ್ಧ. ತಾವೆಲ್ಲರೂ ಸಹ 14-15 ತಾರೀಕು ಮಾಡುವಂಥ ಸಂಕ್ರಾಂತಿಯನ್ನೇ 13ನೇ ತಾರೀಕು ಶಿಗ್ಗಾವಿಯಲ್ಲಿ ಮಾಡುವಂಥ ಸತ್ಯಾಗ್ರಹವನ್ನೇ ತಾವೆಲ್ಲ ಸಂಕ್ರಾಂತಿ ಅಂತ ಭಾವಿಸ್ಬಿಟ್ಟು ತಾವೆಲ್ಲರೂ ಸಹ ಬರಬೇಕು ಅಂತೇಳಿ ಮೂಲಕವಾಗಿ ನಾನು ಮನವಿ ಮಾಡಿಕೊಳ್ತೀನಿ. ಕಾರಣ ಅಂತಂದರೆ ನಮಗೆ ನಿಜವಾದ ಸಂಕ್ರಾಂತಿ ಅಪ್ಪ ಅಂದರೆ ಮೀಸಲ ಸಿಕ್ಕಾಗಲೇ ನಿಜವಾದ ಸಂಕ್ರಾಂತಿನ ಆಚರಣೆ ಮಾಡೋಣ. ಆದರೆ ಈಗ ಹೋರಾಟ ಇರುವಂಥ ಸಂದರ್ಭದಲ್ಲಿ ಯಾವುದೇ ಆದ್ಮೂಸ ನಮ್ಮ ಕೂಳು ಸಮಯ ನಡೆಯುವಂತಹ ರಾಷ್ಟ್ರೀಯ ಬಸವ ಕೃಷಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಾನು ಮುಂದೂಡಿದ್ದೇನೆ. 14ನೇ ತಾರೀಕು ರಾಷ್ಟ್ರ ಮಟ್ಟದ ಸಮಾವೇಶ ಇತ್ತು. ಕೂಳು ಸಮಯ ನಡೆಯುವಂಥ ರಾಷ್ಟ್ರೀಯ ಬಸವ ಕೃಷಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮೀಸಲಾತಿ ಕಾರಣದಲ್ಲಿ ಅದನ್ನು ಮುಂದಾಕಿದ್ದೇನೆ. ಹಾಗಾಗಿ ಎಲ್ಲ ನಮ್ಮ ಕುಲ ಬಾಂಧವರು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲೆ ಮೊದಲು ಮಾಡಿಕೊಂಡು ಎಲ್ಲ ನಮ್ಮ ಸಮಾಜ ಬಂಧುಗಳು ರೊಟ್ಟಿ ಬುತ್ತಿ ಕರ್ಕೊಂಡು ನೀವು ಬೆಳೆಸ ಸಿಗ್ಗಾವೆಗೆ ಬೆಳಗ್ಗೆ 10 ಗಂಟೆಗೆ ತಾವೆಲ್ಲ ಬರಬೇಕು. ಅಲ್ಲಿ ಚೆನ್ನಮ್ಮನ ವೃತ್ತಕ್ಕೆ ಪೂಜೆ ಸಲ್ಲಿಸಿ ಅಲ್ಲಿಂದ ಅಂದರೆ ಎರಡು ರೀತಿಯಾಗಿ, ಒಂದು ಮನೆ ಮುಂದೆ ಸತ್ಯಾಗ್ರಹ ಮಾಡೋದು ಅಥವಾ ರಾಷ್ಟ್ರೀಯ ಹೆದ್ದಾರಿ ಏನಾದರೂ ಬಂದ್ ಮಾಡ್ಬೇಕನ್ನೋ ತೀರ್ಮಾನವನ್ನು ಇವತ್ತು ಕೈಗೊಳ್ಳಲಿದೆ. ಶಿಗ್ಗಾವಿ ಜನರ ಒತ್ತಡ ಹೈವೇ ಬಂದ್ ಮಾಡಿ ಅಲ್ಲೇ ಸತ್ಯಾಗ್ರಹ ಮಾಡಿರಿ ಅಂತ ಸಲಹೆ ಕೊಟ್ಟಿದ್ದಾರೆ. ಒಟ್ಟಾರೆ ನಾವಂತೂ ಚೆನ್ನಮ್ಮ ಸತ್ತು ಪೂಜೆ ಮಾಡ್ತೀವಿ, ಎರಡು ಕಡೆಯಿಂದ ತೀರ್ಮಾನ ಮಾಡ್ತೀವಿ, ಒಂದು ಮನೆ ಮುಂದೆ ಹೋಗೋದು ಅಥವಾ ರಾಷ್ಟ್ರೀಯ ಹೆದ್ದಾರಿ ಮಾಡೋದು, ಒಟ್ಟಾರೆ ಈ ರೀತಿಯಾಗಿ ಮಾಡಬೇಕು ತೀರ್ಮಾನ ಮಾಡಿದ್ವಿ. ಮೊದಲ ನಿರ್ಣಯ ಪ್ರಕಾರ ಈಗಂತೂ ಮನೆ ಮುಂದೆನೇ ಮಾಡಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಕೈಗೊಳ್ಳಲಾಗಿದೆ. ಅವತ್ತು ಜನ ಯಾವ ರೀತಿಯಾಗಿ ತೀರ್ಮಾನ ಮಾಡ್ತಾರೋ ಆ ತೀರ್ಮಾನ ನಾವೆಲ್ಲ ಬದಲಾಗಲೇಬೇಕಾಗುತ್ತೆ. ಅವತ್ತಿನ ದಿನ ಮುಂದಿನ ಹೋರಾಟ ಮುಂದೆ ನೆಕ್ಸ್ಟ್ ಇವಾಗ ಮುಖ್ಯಮಂತ್ರಿ ಮನೆಯಿಂದ ಶುರು ಮಾಡ್ತೀವಲ್ಲ, ನೆಕ್ಸ್ಟ್ ಯಾರ ಮನೆ ಮುಂದೆ ಹೋರಾಟ ಮಾಡುವಂಥದ್ದು, ಯಾರ ಮನೆ ಮುಂದೆ ನಮ್ಮ ನಿರ್ಣಯಗಳನ್ನ ಹೇಳಬೇಕು ಅನ್ನೋದನ್ನು ಸಹ ಅವತ್ತು ಬಹಿರಂಗಗೊಳಿಸ್ತೀವಿ ಅನ್ನುವಂಥ ವಿಚಾರವನ್ನು ಸಹ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಹಂಚಿಕೊಳ್ತಾ, ಹಾಗಾಗಿ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆ ಮಾಧ್ಯಮದವರು ತಮಗೆಲ್ಲ ಇಡೀ ಹೋರಾಟದ ಅಪ್ಡೇಟ್ ಗೊತ್ತಿರೋದ್ರಿಂದ ತಾವು ಸಂಬಂಧಪಟ್ಟ ನಮ್ಮ ತಮ್ಮ ಹಿರಿಯ ಸಂಪಾದಕರು ಮಾತಾಡಿಕೊಂಡು ಶಿಗ್ಗಾವಿ ಹೋರಾಟದ ವಿಚಾರವನ್ನು ಸಹ ಈಗ ಏನು ಮಾಡ್ಕೊಂಡು ಬಂದಿರ್ತಕ್ಕಂಥೆಲ್ಲ ಮಾಹಿತಿ ಗೊತ್ತಿದೆ, ಅದನ್ನು ಅಪ್ಡೇಟು ರಾಜ್ಯ ಜನತೆಗೆ ಕೊಡಬೇಕು ಅಂತೇಳಿ ಮತ್ತೊಮ್ಮೆ ತಮಗೆಲ್ಲ ಸಹ ಮನವಿ ಮಾಡಿಕೊಂಡು ಎರಡು ಮಾತು ಬಿಸಿನ ಶರಣಾರ್ಥಿಗಳು. ಅವತ್ತು ಬಿಡುಗಡೆ ಮಾಡ್ತೇವೆ 13 ತಾರೀಕಿಗೆ, ಅವತ್ತೇ ಘೋಷಣೆ ಮಾಡ್ತೇವೆ. ಯಾರ್ಯಾರು ಮಾಡಿದ್ದಾರೆ ನಾವೆಲ್ಲರಿಗೂ ಸಹ ನಾವು ನಿರ್ಧಾರ ಮಾಡಿದ್ದೇವೆ. ಯಾಕಂದ್ರೆ ಈ ರೀತಿಯಾಗಿ ಸಮಾಜದ ಆಶಾದ ಪಡ್ಕೊಂಡು ಸಮಾಜಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಮೋಸ ಮಾಡಕತ್ತಲ್ಲ, ಆ ಮೋಸ ಮಾಡುತ್ತ ಅನ್ಯಾಯ ಮಾಡಿದಂಥವ್ರನ್ನ ನಾವಂತೂ ಯಾರಿಗೆ ಅನ್ಯಾಯ ಮಾಡಿದಲ್ಲ, ಆದರೆ ಈ ಸಮಾಜಕ್ಕೆ ಮೀಸಲಾತಿಯನ್ನು ಕೊಡಬೇಡ ಅಂತನ್ನುವಂಥದ್ದು ಅತ್ಯಕ್ಕೂ ಪ್ರಯತ್ನವನ್ನು ಎಲ್ಲ ಜನಾಂಗದಲ್ಲಿ ಎಲ್ಲ ಪಕ್ಷದಿರ್ತಕ್ಕಂಥ ನಾಯಕರು ಮಾಡಿದರು ಪ್ರತ್ಯಕ್ಷ ಪರೋಕ್ಷವಾಗಿ. ಅದನ್ನು ಅವತ್ತು ಬಹಿರಂಗಗೊಳಿಸಿ ಅವ್ರಿಗೆ ಯಾವ ರೀತಿಯಾಗಿ ಅವ್ರ ಮೇಲೆ ಯಾವ ರೀತಿಯಾಗಿ ನಮ್ಮ ಜನರು ಅಸಂಧಾನ ಮಾಡಿದ್ದಾರೆ ಅದನ್ನು ಯಾವ ರೀತಿ ಮಾಡಬೇಕಂತ ಏನು ಸಂದೇಶ ಮುಖಾಂತರ ತಿಳಿಸ್ಬೇಕೋ ಅಥವಾ ಅವ್ರ ಮುಂದೆ ಹೋರಾಟ ಮಾಡಬೇಕು ಅನ್ನೋದನ್ನು 13ನೇ ತಾರೀಕು ನಾವು ಡಿಸೈಡ್ ಮಾಡ್ತೀವಿ. ಬಿಡುಗಡೆ ಅಂತ ಹೇಳ್ತೀವಿ, ಒಂದೊಂದು ರಾಜ್ಯ ಜನ ಬಂದಿರ್ತಾರೆ ನಿಮ್ಮ ನಿಮ್ಮ ಮತ್ತೆ ಇಂಥ ಮಾಡಿ ನೋಡಪ್ಪ ಅಂತ ಒಪ್ಪನೆ ಹೇಳ್ತೀವಿ. ಅವ್ರು ಏನು ಮಾಡ್ತಾರೆ ಮಾಡಲಿ, ಆಶೀರ್ವಾದ ಮಾಡ್ತಾರೋ ಅಥವಾ ಅಸಹಕಾರ ಮಾಡ್ತಾರೋ ಅದನ್ನು ಬಹಿರಂಗಗೊಳಿಸ್ತೀವಿ. ಇನ್ನೂ ನಮ್ಗೆ ಸಿಕ್ಕಿಲ್ಲ ಯಾರದ್ದು ಅದೇ ಈಗ ಆ ಗೊಂದಲ ನಮಗೆಲ್ಲ ಕಾಡ್ತಿರ್ತಕ್ಕಂಥದ್ದು. ಬಹುತೇಕ ಸಚಿವ ಸಂಪುಟ ಆಗಿ ಒಂದು ವಾರದ ಮೇಲೆ 3 ದಿನ ಆಯಿತು, ಇನ್ನೂ ಸಹ ಅದರ ಸ್ಪಷ್ಟವಾಗಿರ್ತಕ್ಕಂಥ, ಯಾಕೆಂದರೆ ಅಲ್ಲಿನ ಅಧಿಕಾರಿಗಳು ಅಂತ ಮಾತಪ್ಪ ಅಂದರೆ ಕ್ಯಾಬಿನೆಟ್ ನಿರ್ಣಯಗಳು ಕನಿಷ್ಠ 1 ತಿಂಗಳು ಬೇಕಾಗುತ್ತೆ ಅದು ಗೆಜೆಟ್ ಹೊರ ಬರಲಿಕ್ಕೆ ಅಂತ ಅವ್ರು ಹೇಳ್ತಾರೆ. ಆದರೆ ಮೊನ್ನೆ ನಮ್ಮ ವಾಲ್ಮೀಕಿ ಗುರುಗಳು ಸತ್ಯಾಗ್ರಹ ಮಾಡಿದಾಗ ಅವ್ರದ್ದು ಕ್ಯಾಬಿನೆಟ್ ತೀರ್ಮಾನ ಆಗಿ 24 ಗಂಟೆ ಅವ್ರು ಗೆಜೆಟ್ ನೋಟಿಫಿಕೇಶನ್ ಕೊಟ್ಬಿಟ್ಟು ಸರ್ಕಾರ, ಹಂಗೆ ನಮಗೆ ಕೊಡ್ರಿ ಅದಕ್ಕೆ 1 ವಾರ ಗಡುವು ಕೊಟ್ಟಿದ್ದೀವಿ. ಡಿ ಗ್ರೂಪದಲ್ಲಿ ಏನು ನಿರ್ಣಯ ಮಾಡಿದ್ದೀರಿ ಪಂಚಮ ಸಾರಿ ಕೊಟ್ಟೇವಂತ ಹೇಳ್ತಿರಲ್ಲ, ಎಲ್ಲ ನಮ್ಮ ಶಾಸಕರು ಹೇಳಕತ್ತಾರೆ ಮಾನ್ಯ ಮುಖ್ಯಮಂತ್ರಿ
ಇಲ್ಲ ನಾನೇ ಒಳ್ಳೆಯದನ್ನು ಮಾಡಿದ್ದೇನೆ ಸ್ವಾಮೀಜಿ ಮನವರಿಕೆ ಮಾಡಿಕೊಡಪ್ಪ ಸ್ವಾಮಿ ತಿಳಿಸು ಅಂತೇಳಿ ಎಲ್ಲರಿದ್ರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಅವರೆಲ್ಲ ಶಾಸಕನಿಗೆ ಫೋನ್ ಮಾಡಕತ್ತಾರೆ. ಅದಕ್ಕೆ ಏನು ಮಾಡಿದ್ರಲ್ಲ ನೀವು, ಲಿಂಗಾಯತ ಎಲ್ಲ ಲಿಂಗಾಯತರು ಮಾಡಿದ್ರಿ, ಮುಂದಿನ ಅಭ್ಯಂತರಿಲ್ಲ. ಆ ಮಾಡಿದ್ದನ್ನು ಸಹ ಗೆಜೆಟ್ ನೋಟಿಫಿಕೇಶನ್ ಓಡಿಸ್ಬೇಕಲ್ಲ ನೀವು. ಎಷ್ಟನೇ ತಾರೀಖಿಗೆ 12 ಕೊಡಗಾಗಲಿ ಅದನ್ನು ನಾನು ಕೇಳಕತ್ತೀನಿ. ನೀವೇನು ಮಾಡಿದ್ರಿ ಬಿಟ್ಟರೆ ಅಂತೂ ಎಲ್ಲರೂ ಅಸ್ಪಷ್ಟವಾಗಿದೆ. ಅದೇ ಮತ್ತೆ ನಾನು ಅದಕ್ಕಾಗಿ ಯಾಕೆ ಒತ್ತಡ ಹಾಕ್ತೇನಪ್ಪ ಅಂದರೆ ಮೊನ್ನೆ ನೋಡಿ 29 ತೀರ್ಮಾನ ಮಾಡಿರೋದು, ಮತ್ತು 29 ಯಾಕೆ ಮಾಡ್ಬೇಕು ತೀರ್ಮಾನ? ಅದನ್ನು ಅವತ್ತು ಹೇಳಬೇಕಿತ್ತು. 27 ನಾವೇನು ನಮ್ಮ ನಾಯಕರು ಒಬ್ಬಳಿಗೆ ಹೋದಾಗ ಇಲ್ಲ ಪೂರ್ಣ ವರದಿ ಬರೋಕ್ಕೆ ಇಷ್ಟು ಸಮಯ ಆಕತಿ ಹಿಂಗಾಕತಿ, ಹಾಗಾಗಿ ನಾವು 20 ನಾವು ಅನೌನ್ಸ್ ಮಾಡ್ತೀವಿ. ಅಷ್ಟೊಂದು ಅವತ್ತು ಮೀಸದೊಡನೆ ತರಿಸ್ಕೊಂಡ್ರೆ 100 ಆಯ್ತು ನನಗೆ. ಅವತ್ತು ಹೇಳ್ಬಿಟ್ರು ಅವತ್ತು 29 ಮಾಡ್ತೀವಿ ಅಂತ. 29 ಕೇಳಿದಾಗ ಈಗಲೂ ಕೊಟ್ಟೆವು ಅಂತ ಹೇಳ್ತಾರೆ. ಇನ್ನು ಅದನ್ನು ಪರಿಶೀಲನೆ ಮಾಡಿ ಒತ್ತಾಯ ಮಾಡಿದಾಗ ಇಲ್ಲ ಇನ್ನೂ ವರದಿ ಬರಬೇಕಂತಾರೆ. ಯಾವ್ದನ್ನು ನಂಬತ್ತಾನೆ ನೋಡಿ ಎಷ್ಟು ಪ್ರಶ್ನೆ ಆಗೈತಿ. ಒಂದು ಕಡೆ ವರದಿ ಬರಬೇಕಂತ ಹೇಳ್ತಾರೆ, ಒಂದು ಕಡೆ ನಮ್ಮ ಶಾಸಕರ ಮುಖಾಂತರವಾಗಿ ಇಲ್ಲ ಮುಖ್ಯಮಂತ್ರಿ ಸರಿಯಾಗಿ ಮಾಡ್ಯಾರ ಸ್ವಾಮೀಜಿ ನಂಬ್ರಿ ಅಂತ ಒಂದು ಕಡೆ ಹೇಳ್ತಾರೆ. ಇಲ್ಲ ಅಸ್ಪಷ್ಟವಾಗಿ ಏನೋ ಯಾಕೆ ಮುಂದಾಗ್ತಾರೆ ಒಂದು ಗೊತ್ತಿಲ್ಲ. ಒಂದು ನಮಗೆ ಕಾಪಿಯಾರ ಕೊಡ್ಬೇಕಾ? ಅದು ಆ ಪ್ರೆಸಿಡೆನ್ಸ್ ಕಾಪಿ ಏನಾದ್ರು ಸಹ ಅವತ್ತೇನು ನಿರ್ಣಯ ಆಗಿದ್ದನ್ನು ಕಾಪಿಯಾರ ಕೊಟ್ಟರೆ ಅದನ್ನು ಚರ್ಚೆ ಮಾಡಕ್ಕೆ. ಹಾಗಾಗಿ ಈ ಅಸ್ಪಷ್ಟವಾಗಿರ್ತಕ್ಕಂಥ ಗೊಂದಲವಾಗಿರ್ತ ನಿರ್ಣಯಗಳನ್ನೇ ನಾವು ತಿರಸ್ಕಾರ ಮಾಡಬೇಕು. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.